ಸ್ನೇಹಿತರೆ ನಮಸ್ಕಾರ. ಮೋದಿಯವರ ಈ ಹೊಸ ಭರವಸೆ ಯಾಕೆ ಬಹುತೇಕ ಈಡೇರುತ್ತೆ? ಈ ಹೊಸ ಭರವಸೆ ಯಾವುದು? ಈ ಹೊಸ ಭರವಸೆ ಅಥವಾ ಈ ರೀತಿಯ ಭರವಸೆಯನ್ನು ಮೋದಿ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಮೊದಲು ಮೋದಿಯವರು ಕೊಟ್ಟಿದ್ದಂಥ ಅತ್ಯಂತ ಪ್ರಮುಖವಾದ ಮೂರು ಭರವಸೆಗಳು ಯಾವುದು, ಅದರ ಕತೆ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಮೋದಿಯವರು ಈಗ ಕೊಟ್ಟಿರತಕ್ಕಂಥ ಹೊಸ ಭರವಸೆ ಏನು, ಯಾಕೆ ಈ ರೀತಿ ಭರವಸೆ ಕೊಡ್ತಾ ಇದ್ದಾರೆ, ಯಾಕೆ ಈ ಭರವಸೆ ಬಹುತೇಕ ಈಡೇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಹಾಗಿದ್ರೆ ಮೋದಿಯವರು ಈ ಮೊದಲು ಕೊಟ್ಟಿದ್ದಂಥ ಅತ್ಯಂತ ಪ್ರಮುಖವಾದ ಮೂರು ಭರವಸೆಗಳು ಯಾವುದು, ಅವುಗಳ ಕತೆ ಏನಾಯಿತು, ಯಾಕೆ ನಾನು ಈ ಮೂರು ಭರವಸೆಗಳನ್ನ ಅತ್ಯಂತ ಪ್ರಮುಖವಾದ ಮೂರು ಭರವಸೆಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಮೂರು ಭರವಸೆಗಳೇನಿದ್ವು ಮೋದಿಯವರದು ಅತ್ಯಂತ ಪ್ರಮುಖವಾದವು ಯಾಕೆ ಅಂತಂದರೆ, ಆ ಮೂರು ಭರವಸೆಗಳ ಈಡೇರಿಕೆ ಇಡೀ ದೇಶದ ಅಭಿವೃದ್ಧಿಯ ಪಥವನ್ನೇ ಬದಲಾಯಿಸುವಂಥ ಭರವಸೆಗಳವು. ಆ ಭರವಸೆಗಳನ್ನ ಈಡೇರಿಸಿದರೆ ಇಡೀ ದೇಶವೇ ಅಭಿವೃದ್ಧಿಯ ಪಥದಲ್ಲಿ ದಾಪುಗಾಲಾಗ್ತಾ ಹೋಗುತ್ತೆ, ಸಮಗ್ರವಾದ ಅಭಿವೃದ್ಧಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಮೂರು ಭರವಸೆಗಳು ಅತ್ಯಂತ ಪ್ರಮುಖ ಭರವಸೆಗಳು. ಆ ಮೂರು ಭರವಸೆಗಳಲ್ಲಿ ಮೊದಲನೇ ಭರವಸೆ ಯಾವುದು, ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಿಸಾನ್ ಕೋ ಜೋ ಇನ್ಪುಟ್ ಕಾಸ್ಟ್ ಆತಾ ಹೈ, ಪಾನಿ ಕಾ ಖರ್ಚಾ, ಮಜ್ದೂರಿ ಕಾ ಖರ್ಚಾ, ಬಿಜ್ಲಿ ಕಾ ಖರ್ಚಾ, ಬೀಜ ಕಾ ಖರ್ಚಾ, ಖಾದ ಕಾ ಖರ್ಚಾ, ದವಾಯಿ ಕಾ ಖರ್ಚಾ, ಜಿತ್ನಾ ಭೀ ಉಸ್ಕಿ ಲಾಗತ್ ಲಗ್ತಿ ಹೈ, ಉಸ್ ಲಾಗತ್ ಕೆ ಉಪರ್ ಉಸ್ಕಾ 50% ಪ್ರಾಫಿಟ್ ಲಿಯಾ ಜಾಯೆಗಾ ಔರ್ ಉಸ್ಕೋ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸೇ ಖರೀದಾ ಜಾಯೆಗಾ. ಅಬ್ ಕೋಯಿ ಕಿಸಾನ್ ಕೋ ಲೂಟ್ ನಹೀ ಪಾಯೆಗಾ, ಕೋಯಿ ಅಫ್ಸರ್ ಸಾಹಿ ನಹೀ ಚಲೇಗಿ, ಕಿಸಾನ್ ಕೋ ಉಚಿತ್ ದಾಮ್ ಮಿಲೇಗಾ, ಯೇ ಸಂಕಲ್ಪ ಹಮಾರಾ ಹೈ ಔರ್ ಮೇರೆ ಕಿಸಾನ್ ಭಾಯಿ ಬಹನೋ. ಈ ವಿಡಿಯೋದಲ್ಲಿ ಮೋದಿಯವರು ಏನು ಹೇಳಿದ್ದಾರೆ ನೋಡಿ, ಇದು 2013 ಮೋದಿಯವರು ಮಾಡಿದಂಥ ಭಾಷಣದ ವಿಡಿಯೋ. ಇದರಲ್ಲಿ ಏನು ಹೇಳಿದ್ದಾರೆ ಅವರು, ಯಾವುದೇ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಆ ರೈತನಿಗೆ ಏನು ಖರ್ಚು ಬಿದ್ದಿರುತ್ತೋ, ಖರ್ಚು ಅಂದರೆ ಏನು, ವಿದ್ಯುತ್ತಿನ ಖರ್ಚು, ಬೀಜದ ಖರ್ಚು, ಗೊಬ್ಬರದ ಖರ್ಚು, ಮತ್ತು ಆ ರೈತನ ಮನೆಯವರು, ರೈತನ ಅಥವಾ ರೈತ ಮಹಿಳೆಯ ಮನೆಯವರು ಅವರ ಹೊಲದಲ್ಲಿ ಅಥವಾ ಅವರ ಗದ್ದೆಯಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೂಲಿಯ ಖರ್ಚು, ಮತ್ತು ಅವರದೇ ಹೊಲ ಆಗಿದ್ದರು, ಅವ್ರದ್ದೇ ಗದ್ದೆ ಆಗಿದ್ದರು, ಅವ್ರದ್ದೇ ತೋಟ ಆಗಿದ್ದರು, ಅದರ ಬಾಡಿಗೆಯ ಖರ್ಚು ಎಷ್ಟು, ಈ ರೀತಿ ಒಟ್ಟಾರೆಯಾಗಿ ಎಷ್ಟು ಖರ್ಚು ಬರುತ್ತೋ ಈ ಖರ್ಚಿನ ಮೇಲೆ 50% ಅಷ್ಟನ್ನು ಸೇರಿಸಿ ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಲಾಗುವುದು ಅಂತ ಮೋದಿಯವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದೇನಿದು, ಇದನ್ನು ನಾವು ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಇದನ್ನೇ ಸ್ವಾಮಿನಾಥನ್ ಅವರು ಅವರ ಒಂದು ಕಮಿಟಿಯ ರಿಪೋರ್ಟಲ್ಲಿ ಕೊಟ್ಟಿದ್ದು, ಅದನ್ನು ಸ್ವಾಮಿನಾಥನ್ರವರ C2+50% ಫಾರ್ಮುಲಾ ಅಂತ ಕರಿತೀವಿ. C2+50% ಅಂತಂದರೆ, ಒಬ್ಬ ರೈತನಿಗೆ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಒಟ್ಟಾರೆ ಖರ್ಚು ಎಷ್ಟು ಬೀಳುತ್ತೋ ಅದ್ರ ಮೇಲೆ 50% ಸೇರಿಸಿ ರೈತನಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡೋದನ್ನು C2+50% ಫಾರ್ಮುಲಾ ಅಂತ ಕರಿತೀವಿ. ಅದನ್ನು ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆ ಅಂತ ಕೂಡ ಕರೆಯಲಾಗ್ತದೆ. ಈ ರೀತಿ ರೈತರು, ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಾಗ ಏನಾಗ್ತದೆ ಅಂತಂದರೆ, ಇಡೀ ರೈತ ಸಂಕುಲಕ್ಕೆ ಅನುಕೂಲ ಆಗ್ತದೆ. ರೈತ ಸಂಕುಲಕ್ಕೆ ಮಾತ್ರ ಅನುಕೂಲ ಆಗೋದಲ್ಲ, ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ, ದೇಶದ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಯಾಕೆ ಅಂತಂದರೆ, ಇವತ್ತಿಗೂ ಕೂಡ ಈ ದೇಶದಲ್ಲಿ 11 ಕೋಟಿಯಷ್ಟು ರೈತ ಕುಟುಂಬಗಳಿವೆ. ಹತ್ತತ್ರ ಈ ದೇಶದಲ್ಲಿ ಇವತ್ತು ಕೂಡ 50%ಗಿಂತ ಹೆಚ್ಚಿನ ಜನ ವ್ಯವಸಾಯದ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಾಗ ಈ ದೇಶದ 50%ಗಿಂತ ಹೆಚ್ಚಿನ ಜನಕ್ಕೆ ಅನುಕೂಲ ಆಗೋದ್ರಿಂದ ಇದು ಈ ದೇಶದ ಒಟ್ಟು ಅಭಿವೃದ್ಧಿಗೂ ಕೂಡ ಅನುಕೂಲ ಆಗ್ತದೆ. ಏಕೆಂದರೆ ಈ ದೇಶದ 50%ಗಿಂತ ಹೆಚ್ಚಿನ ಜನಕ್ಕೆ ಅವರ ದುಡಿಮೆಗೆ ತಕ್ಕ ಆದಾಯ ಸಿಕ್ಕಿದಾಗ ಅವರು ಅದನ್ನು ಖರ್ಚು ಮಾಡ್ತಾರೆ, ಅದರಿಂದ ಬೇರೆ ಬೇರೆ ಉದ್ಯಮಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ, ಇಡೀ ದೇಶದ ಅಭಿವೃದ್ಧಿಗೆ ಸಹಾಯಕ ಆಗ್ತದೆ. ಈ ಕಾರಣಕ್ಕೆ ಮೋದಿಯವರು ಏನು ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿದರೋ ಇದು ಅತ್ಯಂತ ಪ್ರಮುಖವಾದ ಭರವಸೆಗಳಲ್ಲಿ ಒಂದು. ಆದರೆ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾದರೂ ಕೂಡ ಇಲ್ಲಿಯ ತನಕ ರೈತರಿಗೆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ. ಅದರ ಬದಲು 2017-18 ಟೈಮ್ನಲ್ಲಿ ಅರುಣ್ ಜೇಟ್ಲಿಯವರು ಆಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಅವರು ಸಂಸತ್ತಲ್ಲಿ ಅಧಿಕೃತವಾಗಿ ಹೇಳಿಕೆ ಕೊಟ್ಬಿಟ್ರು, ನಮಗೆ ವೈಜ್ಞಾನಿಕ ಬೆಂಬಲ ಬೆಲೆ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಮಾನ್ಯ ಮೋದಿಯವರು ಕೂಡ ಅದಾದ ನಂತರ ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡೋದ್ರ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸಿದ್ರು. ಅವರು ಇದರ ಬಗ್ಗೆ ಕಡೆ ಬಾರಿ ಮಾತಾಡಿದ್ದು ಯಾವಾಗ ಅಂತಂದರೆ, ನಮ್ಮ ರೈತರು ದೆಹಲಿಯ ಸುತ್ತ
ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತ ಧರಣಿ ಮಾಡ್ತಾ ಇದ್ದಾಗ ಪಾರ್ಲಿಮೆಂಟ್ ಒಳಗಡೆ ಒಂದು ಸರಿ ಮಾತಾಡಿದರು. ಆಗ ಮಾತಾಡಿದಾಗ ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ, ಎಂ ಎಸ್ ಪಿ ಥಾ, ಎಂ ಎಸ್ ಪಿ ಹೇ, ಎಂ ಎಸ್ ಪಿ ರಹೇಗಾ ಅಂತ ಹೇಳಿದ್ರು. ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು ನೋಡಿ ಮೋದಿಯವರು. ಕನಿಷ್ಠ ಬೆಂಬಲ ಬೆಲೆ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ ಅಂತ. ಆದರೆ ಅವ್ರು ಹೇಳಿದ ನಿಜ, ಕನಿಷ್ಠ ಬೆಂಬಲ ಬೆಲೆ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಆದರೆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆ, ಏನು ಮೋದಿಯವರು ಭಾಷಣ ಮಾಡ್ತಾ ಭರವಸೆ ಕೊಟ್ಟರಲ್ಲ, ಆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆ ಮೊದಲು ಇರಲಿಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇರಲ್ಲ ಅಂತ ಹೇಳ್ಬಿಟ್ಟು ಮೋದಿಯವರ ಸರ್ಕಾರದ ಒಬ್ಬ ಪ್ರಮುಖವಾದ ಮಿನಿಸ್ಟ್ರು ಆಗಲೇ 5-6 ವರ್ಷದಿಂದ ಅಧಿಕೃತವಾಗಿ ಸಂಸತ್ಗೆ, ಸುಪ್ರೀಂ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಆಗಿದೆ. ಇದು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಮೋದಿಯವರು ಏನು ಭರವಸೆ ಕೊಟ್ಟಿದ್ರು, ಅಷ್ಟೊಂದು ಘಂಟಾಘೋಷವಾಗಿ ಅದನ್ನು ಘೋಷಣೆ ಮಾಡಿದರು, ಅದರ ವಸ್ತುಸ್ಥಿತಿ ಇದು. ಇನ್ನು ಎರಡನೇ ಭರವಸೆ, ಎರಡನೇ ಅತಿ ಮುಖ್ಯ ಭರವಸೆ ಯಾವುದು ಅಂತಂದರೆ, ಅದು ನಿಮಗೆಲ್ಲ ಗೊತ್ತಿರ್ತದೆ. ಅವರು 2014ರಲ್ಲಿ ಪ್ರಧಾನಿಯಾಗುವಾಗ ಏನು ಹೇಳಿದರು ಅಂತಂದರೆ, ಪ್ರತಿ ವರ್ಷ ಈ ದೇಶದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಇದನ್ನು ಹಲವಾರು ಮಂದಿ ಪ್ರಶ್ನೆ ಮಾಡ್ತಾ ಬಂದಿದ್ದಾರೆ. ನೀವೇ ಗಮನಿಸಿ, ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಕತೆ ಹೇಗಿದೆ, ನಿರುದ್ಯೋಗದ ಲೆವೆಲ್ ಹೇಗಿದೆ ಅಂತ ನಮಗೆ ಇವತ್ತು ಎಲ್ಲ ವಾಸ್ತವ ಅಂಕಿಅಂಶಗಳು ನಮ್ಮ ಮುಂದೆ ಇಡ್ತಾ ಇವೆ. ICMRನ ರಿಪೋರ್ಟ್ಗಳು, NSSO ಡಾಟಾ ರಿಪೋರ್ಟ್ಗಳು ಪ್ರತಿಯೊಂದು ಹೇಳ್ತಾ ಇವೆ, ಈ ದೇಶದಲ್ಲಿ ಬರ್ತಾ ಬರ್ತಾ ನಿರುದ್ಯೋಗ ಅತ್ಯಂತ ಹೆಚ್ಚಾಗ್ತಾ ಇದೆ ಅಂತೇಳ್ಬಿಟ್ಟು ಎಕನಾಮಿಸ್ಟ್ಗಳು ಹೇಳ್ತಾ ಇದ್ದಾರೆ. ಈ ದೇಶ ಇಷ್ಟೊಂದು ನಿರುದ್ಯೋಗಿಗಳನ್ನ ಇಟ್ಕೊಂಡು, ಇಷ್ಟು ದೊಡ್ಡ ನಿರುದ್ಯೋಗ ಸಮಸ್ಯೆಯನ್ನು ಇಟ್ಕೊಂಡು, ಇಷ್ಟು ಕೋಟಿ ಸಂಖ್ಯೆಯ ನಿರುದ್ಯೋಗಿಗಳನ್ನ ಇಟ್ಕೊಂಡು ಈ ದೇಶ ಯಾವತ್ತೂ ಅಭಿವೃದ್ಧಿ ಹೊಂದಿದ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಕನಾಮಿಸ್ಟ್ಗಳು ಹೇಳ್ತಾ ಇದ್ದಾರೆ. ಮೋದಿಯವರು ಉದ್ಯೋಗ ಸೃಷ್ಟಿಯ ಬಗ್ಗೆ ಕೆಲಸ ಮಾಡೋದಿರಲಿ, ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಏನು ಮಾಡಬೇಕಾಗಿತ್ತು ಅದರ ವಿರುದ್ಧವಾದ ಕೆಲಸಗಳನ್ನ ಮಾಡ್ತಾ ಬಂದರು. ಅದಕ್ಕೆ ಒಂದು ಉದಾಹರಣೆ ಅಂದರೆ, ವರ್ಷದಿಂದ ವರ್ಷಕ್ಕೆ ನರೇಗಾ ಸ್ಕೀಮ್ಗೆ ಹಣದ ಅನುದಾನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿರುವಾಗ, ಅದರಲ್ಲೂ ಕೊರೋನಾ ಆದಮೇಲೆ ಹಳ್ಳಿಗಳಿಗೆ ಹೆಚ್ಚಿನ ಜನ ವಲಸೆ ಹೋಗಿರುವಾಗ, ವಾಪಸ್ ಹೋಗಿರುವಾಗ ನರೇಗಾ ಸ್ಕೀಮ್ಗೆ ಅವರು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಅನುದಾನ ಕೊಡಬೇಕಾಗಿತ್ತು, ಅದರ ವಿರುದ್ಧವಾಗಿ ಕಡಿಮೆ ಅನುದಾನ ಕೊಡ್ತಾ ಬಂದಿದ್ದಾರೆ. ಮತ್ತು ಡಿಮಾನಿಟೈಸೇಷನ್ ಮಾಡೋದ್ರ ಮೂಲಕ ಲಕ್ಷಾಂತರ ಮಂದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಲ್ಲಿ, ಅನಾರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಲಕ್ಷಾಂತರ ಮಂದಿಯ ಕೆಲಸ ಹೋಗಲಿಕ್ಕೆ ಮೋದಿಯವರು ಕಾರಣರಾದರು. ಒಟ್ಟಾರೆಯಾಗಿ ಉದ್ಯೋಗ ಸೃಷ್ಟಿ ಮಾಡೋದ್ರ ಬದಲು ನಿರುದ್ಯೋಗವನ್ನು ಹೆಚ್ಚು ಮಾಡೋದ್ರ ಬಗ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದರು ಮೋದಿಯವರು. ಆ ಕಾರಣಕ್ಕೆ ಅವರು ಅನೇಕ ವರ್ಷಗಳಿಂದೀಚೆಗೆ, 5-6 ವರ್ಷಗಳಿಂದೀಚೆಗೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಎಲ್ಲೂ ಮಾತಾಡದೆ ಕಡಿಮೆ ಮಾಡಿದ್ದಾರೆ. ಇದು ಎರಡನೇ ಭರವಸೆ ಕತೆ. ಇನ್ನು ಮೂರನೇ ಭರವಸೆ ಕತೆ, ಇದಂತೂ ಇನ್ನೂ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥ ಭರವಸೆ. ನಿಮಗೆಲ್ಲ ಗೊತ್ತಿದೆ, ಅವರು ಭಾಷಣ ಮಾಡಿದರು 2013-14ರಲ್ಲಿ ಏನಂತ ಅಂತಂದರೆ, ನಾನು ಪ್ರಧಾನಮಂತ್ರಿ ಆದರೆ ಬ್ಲ್ಯಾಕ್ ಮನಿನೆಲ್ಲ ವಾಪಸ್ ತರ್ತೀನಿ, ಬೇರೆ ದೇಶಗಳಿಂದ ಎಷ್ಟು ಬ್ಲ್ಯಾಕ್ ಮನಿ ಇದೆ ಅಂತಂದರೆ ಬೇರೆ ದೇಶಗಳಲ್ಲಿ, ಅದನ್ನು ವಾಪಸ್ ತಗೊಂಬಂದರೆ ಈ ದೇಶದ ಎಲ್ಲ ಬಡವರಿಗೂ, ಪ್ರತಿಯೊಬ್ಬರಿಗೂ 15-20 ಲಕ್ಷ ಫ್ರೀಯಾಗಿ ಸಿಗುತ್ತೆ ಅಂತ ಭಾಷಣ ಮಾಡಿದರು. ಅಷ್ಟೊಂದು ಬ್ಲ್ಯಾಕ್ ಮನಿ ಇದೆ ಅಂತೆಲ್ಲ ಭಾಷಣ ಮಾಡಿದರು. ಆದರೆ ನೀವೇ ಗಮನಿಸಿ, ನೀವು ಗಮನಿಸಿರ್ತೀರ, ಬ್ಲ್ಯಾಕ್ ಮನಿನ ಬೇರೆ ದೇಶಗಳಿಂದ ತರೋದಿರಲಿ, ಇಂಡಿಯಾದೊಳಗಡೆ ಇದ್ದಂಥ ಬ್ಲ್ಯಾಕ್ ಮನಿನ ಈಚೆ ತರಲಿಕ್ಕೆ ಮೋದಿಯವರು ಏನಾದರೂ ಕೆಲಸ ಮಾಡಿದ್ದಾರಾ ಈ 10 ವರ್ಷಗಳಲ್ಲಿ ಅಂತ ನೋಡಿ. ಅದು ಬಿಟ್ಟರೆ ಅವರು ಪುನಃ ಬ್ಲ್ಯಾಕ್ ಮನಿ ಬಗ್ಗೆ ಮಾತಾಡಿದ್ದು ಯಾವಾಗ ಅಂತಂದರೆ, ಡಿಮಾನಿಟೈಸೇಷನ್ ಟೈಮಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾ ಇರೋದು ಬ್ಲ್ಯಾಕ್ ಮನಿನ ಈಚೆ ತರಲಿಕ್ಕೆ ಅಂತ ಭಾಷಣ ಮಾಡಿದರು. ಆದರೆ ಬ್ಲ್ಯಾಕ್ ಮನಿ ಈಚೆ ಬಂದು ಇಂಡಿಯಾಗೆ ಅನುಕೂಲ ಆಗೋದಿರಲಿ, ಡಿಮಾನಿಟೈಸೇಷನ್ ಮಾಡಿದ್ರಿಂದ ನಮ್ಮ ದೇಶದ ಒಟ್ಟು ಎಕಾನಮಿಗೆ ಕನಿಷ್ಠ ನೇರವಾಗಿ 1 ಲಕ್ಷ ಕೋಟಿಯಷ್ಟು ನಷ್ಟ ಆಯಿತು. ಪರೋಕ್ಷವಾದ ನಷ್ಟ ಇವತ್ತಿಗೂ ಕೂಡ ಮುಂದುವರಿತಾನೆ ಇದೆ, ಅದರ ಎಫೆಕ್ಟ್ ಇವತ್ತು ಮುಂದುವರಿತಾ ಇದೆ. ಆದರೆ ಬ್ಲ್ಯಾಕ್ ಮನಿ ಎಷ್ಟು ಬಂತು ಅಂತ ನೀವು ಯೋಚನೆ ಮಾಡಿ. ಡಿಮಾನಿಟೈಸೇಷನಿಂದ ಬ್ಲ್ಯಾಕ್ ಮನಿ 1 ರೂಪಾಯಿ ಈಚೆ ಬಂತ ಯೋಚನೆ ಮಾಡಿ. ಅದಕ್ಕೂ ಮುಂದೆ ಹೋಗಿ 2015ರಲ್ಲಿರಬೇಕು, ಪನಾಮಾ ಪೇಪರ್ಸ್ ಲೀಕ್ ಆಯಿತು. ಪನಾಮಾ ಪೇಪರ್ಸಲ್ಲಿ ಬೇರೆ ಬೇರೆ ದೇಶಗಳ, ಅನೇಕ ದೇಶಗಳ ಶ್ರೀಮಂತ ವ್ಯಕ್ತಿಗಳು ತಮ್ಮ ಕಪ್ಪು ಹಣವನ್ನು ಬೇರೆ ಬೇರೆ ದೇಶಗಳಲ್ಲಿ ಬಿಸ್ನೆಸ್ಸಲ್ಲಿ ತೊಡಗಿಸಿರೋದ್ರ ಬಗ್ಗೆ ಡೀಟೇಲ್ಸ್ ಬಂತು. ಯಾವಾಗ ಪನಾಮಾ ಲೀಕ್ಸಲ್ಲಿ ಹೆಸರು ಬಂತೋ, ಪಾಕಿಸ್ತಾನದಂಥ ದೇಶದಲ್ಲೇ ಅಲ್ಲಿಯ ನವಾಜ್ ಷರೀಫ್, ಮಾಜಿ ಪ್ರಧಾನಮಂತ್ರಿ ನವಾಜ್ ಷರೀಫು ಆ ಪನಾಮಾ ಪೇಪರ್ ಲೀಕ್ ಆಗಿದ್ದರಲ್ಲಿ ಅವರ ಹೆಸರಿತ್ತು ಅನ್ನೋ ಕಾರಣಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಯಿತು. ಐರ್ಲೆಂಡ್ ದೇಶದ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಯಿತು. ಇಂಡಿಯಾದ ಹಲವಾರು ಮಂದಿ ಹೆಸರುಗಳು ಪನಾಮಾ ಪೇಪರ್ಸಲ್ಲಿದ್ವು. ಇಲ್ಲಿ ತನಕ ಯಾರ ಮೇಲಾದರೂ ಕ್ರಮ ಆಗಿದೆಯಾ ನೀವು ಯೋಚನೆ ಮಾಡಿ. ಯಾರ್ಯಾರ ಹೆಸರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದೆ ಅನ್ನೋದನ್ನು ಕೂಡ ನಾವು ಸುಪ್ರೀಂ ಕೋರ್ಟ್ಗೂ ಸಬ್ಮಿಟ್ ಮಾಡೋಕ್ಕಾಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ್ಮೇಲೆ ಮುಚ್ಚಿದ ಲಕೋಟೆಯಲ್ಲಿ ಸಬ್ಮಿಟ್ ಮಾಡುವಂಥ ಲೆವೆಲ್ಗೆ ಮೋದಿಯವರ ಸರ್ಕಾರ ಹೋಯಿತು. ಅಂದರೆ ಕಪ್ಪು ಹಣ
ನಿಜವಾಗಲೂ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಿದ್ರೆ ಮೋದಿಯವರು ಈ ದೇಶಕ್ಕೆ ಎಷ್ಟೋ ಲಕ್ಷ ಕೋಟಿಗಳು ಬರ್ತಾ ಇತ್ತು, ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ಆದರೆ 10 ವರ್ಷ ಆಯಿತು, ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದ್ದಾರೆ ಯೋಚನೆ ಮಾಡಿ. ಏನೂ ಕ್ರಮ ತಗೊಂಡಿಲ್ಲ, ಒಂದೇ 1 ರೂಪಾಯಿ ಬ್ಲ್ಯಾಕ್ ಮನಿ ಬಂತ ಅನ್ನೋದ್ರ ಬಗ್ಗೆ ಎಲ್ಲೂ ವಿವರಗಳು ನಮ್ಮ ಮುಂದೆ ಇಲ್ಲ. ಇದು ಮೋದಿಯವರು ಕೊಟ್ಟಂಥ, ಈ ದೇಶಕ್ಕೆ ಕೊಟ್ಟಂಥ 3 ಅತ್ಯಂತ ಪ್ರಮುಖ ಭರವಸೆಗಳ ಕತೆ ವ್ಯಥೆ. ಯಾಕೆ ಈ 3 ಅತ್ಯಂತ ಪ್ರಮುಖ ಭರವಸೆಗಳು ನೋಡಿ, ಈ ದೇಶದಲ್ಲಿ ಇವತ್ತು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಿದ್ದಿದ್ರೆ 11 ಕೋಟಿ ಕುಟುಂಬಗಳು, ಅಂದರೆ ಹತ್ತಿರ 50 ಕೋಟಿಗಿಂತ ಹೆಚ್ಚಿನ ಜನಕ್ಕೆ ಅನುಕೂಲ ಆಗ್ತಾಯಿತ್ತು, ಅವರ ಜೀವನ ವೃದ್ಧಿ ಆಗ್ತಾಯಿತ್ತು, ಅದರಿಂದ ಇಡೀ ದೇಶಕ್ಕೆ ಅಭಿವೃದ್ಧಿಗೆ ಹೆಲ್ಪ್ ಆಗ್ತಾಯಿತ್ತು. ಇನ್ನು ಉದ್ಯೋಗ ಸೃಷ್ಟಿ, ಈ ದೇಶದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲೇ ನಿಜವಾದ ಡೆಮೋಗ್ರಫಿಕ್ ಅನುಕೂಲ ಅಂತ ಏನು ಕರಿತೀವಿ ಅದಿರ್ತಕ್ಕಂಥದ್ದು ಇಂಡಿಯಾಗೆ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯ ಜನರು 16-60 ವಯಸ್ಸಿನ ರೇಂಜಲ್ಲಿ ಇವತ್ತು ಕೂಡ ಇದ್ದಾರೆ. ಅವ್ರಿಗೆ ಉದ್ಯೋಗ ಸಿಕ್ಕಿದಾಗ ಏನು ಮಾಡ್ತಾರೆ, ಅವ್ರಿಗೆ ಸಂಪಾದನೆ ಮಾಡ್ತಾರೆ, ಅದನ್ನು ಖರ್ಚು ಮಾಡ್ತಾರೆ ತಮ್ಮ ಅಗತ್ಯಗಳಿಗೋಸ್ಕರ. ಅದರಿಂದ ದೇಶದ ಎಕಾನಮಿ ನಿಜಕ್ಕೂ ಡೆವಲಪ್ ಆಗ್ತದೆ. ಆದರೆ ಅವ್ರಿಗೆ ಇವತ್ತಿನ ತನಕ ಉದ್ಯೋಗ ಸೃಷ್ಟಿ ಆಗಿಲ್ಲ, ಆಗಬೇಕಾದ ಲೆವೆಲ್ಗೆ ಆಗಿಲ್ಲ. ಇವತ್ತು ನಿರುದ್ಯೋಗದ ಲೆವೆಲ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇದರ ಬಗ್ಗೆ ಮೋದಿಯವರು ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಎಲ್ಲೂ ಸರಿಯಾಗಿ ಮಾತಾಡ್ತಾ ಇರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತಾ ಇಲ್ಲ. ಇನ್ನು ಬ್ಲ್ಯಾಕ್ ಮನಿ, ಬ್ಲ್ಯಾಕ್ ಮನಿ ಬಂದಿದ್ದರೆ ಕೂಡ ಈ ದೇಶದ ಅಭಿವೃದ್ಧಿಗೆ ಭಾರೀ ದೊಡ್ಡ ಲೆವೆಲಲ್ಲಿ ಅನುಕೂಲ ಆಗ್ತಾಯಿತ್ತು. ಬ್ಲ್ಯಾಕ್ ಮನಿ ಬರಬೇಕು ಅಂತಂದರೆ, ಬ್ಲ್ಯಾಕ್ ಮನಿ ಈಚೆ ಬರಬೇಕು, ಬ್ಲ್ಯಾಕ್ ಮನಿ ಪ್ರೊಡಕ್ಷನ್ ಆಗಬಾರ್ದು ಅಂದರೆ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಭ್ರಷ್ಟಾಚಾರ ಕಡಿಮೆ ಆಗ್ತಾ ಆಗ್ತಾ ಬ್ಲ್ಯಾಕ್ ಮನಿ ಜನ್ರೇಟ್ ಆಗೋದು, ಸ್ಟೋರ್ ಆಗೋದು ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಮೋದಿಯವರು ಏನು ಮಾಡಿದ್ರು, ಈ ಕಡೆ ಬ್ಲ್ಯಾಕ್ ಮನಿನೂ ತರಲಿಲ್ಲ, ಇನ್ನೊಂದು ಕಡೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡುವಂಥ ಎಲೆಕ್ಟೋರಲ್ ಬಾಂಡ್ ಸಿಸ್ಟಮ್ನ ಜಾರಿಗೆ ತಂದರು ಮೋದಿಯವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ BJP ಇದ್ದಾಗ ಇಲ್ಲಿ ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಪತ್ರ ಬರೆದರೂ ಕೂಡ 40% ಕಮಿಷನ್ ನಡೀತಾ ಇದೆ, ಮತ್ತೊಂದು ಮಗದೊಂದು ಅಂತ, ಅದ್ರ ಬಗ್ಗೆ ಕನಿಷ್ಠ ತನಿಖೆ ಮಾಡಿ ಅಂತ ಒಂದು ಆರ್ಡರ್ ಕೂಡ ಮೋದಿಯವರು ಮಾಡಲಿಲ್ಲ. ಅಷ್ಟೊಂದು ಪವರ್ಫುಲ್ ಆಗಿದ್ದರು, ತನಿಖೆ ಮಾಡಿರಿ ಅಂತ ಅವರದೇ ಸರ್ಕಾರಕ್ಕೂ ಒಂದು ಆರ್ಡರ್ ಕೂಡ ಮೋದಿಯವರು ಮಾಡಲಿಲ್ಲ. ಹಾಗಾಗಿ ಈ 3 ಭರವಸೆಗಳು ದೇಶದ ದಿಕ್ಕನ್ನೇ ಬದಲಿಸ್ತಾ ಇದ್ವು, ಈಡೇರಿಕೆ ಆಗಿದ್ದಿದ್ದರೆ. ಆದರೆ 10 ವರ್ಷ ಆದರೂ ಈಡೇರಿಕೆ ಆಗಿಲ್ಲ. ಹಾಗಾಗಿ ದೇಶ ಅಭಿವೃದ್ಧಿಯ ದಿಕ್ಕಿನಲ್ಲಿ ಎಷ್ಟು ವೇಗವಾಗಿ ಹೋಗಬೇಕಾಗಿತ್ತೋ ಅಷ್ಟು ವೇಗವಾಗಿ ಇವತ್ತಿಗೂ ಹೋಗ್ತಾ ಇಲ್ಲ. ಇದು ದೇಶದ ಅಭಿವೃದ್ಧಿಯ ಪರವಾಗಿ ಮೋದಿಯವರು ಕೊಟ್ಟಂಥ 3 ಭರವಸೆಗಳ ಕತೆ. ಈಗ ನಾವು ಮೋದಿಯವರು ಏನು ಭರವಸೆ ಕೊಟ್ಟಿದ್ದಾರೆ, ಅದ್ಯಾಕೆ ಈ ರೀತಿ ಭರವಸೆ ಕೊಟ್ಟರು, ಅದೇ ಈಡೇರುತ್ತೆ ಅಂತ ನೋಡೋಣ. ಈಗ ನಮ್ಗೆ ಅರ್ಥ ಆಗ್ತದೆ. ಮೋದಿಯವರ ಈ ಮಾತುಗಳು ಕೇಳಿ. आप जानते हैं कि हमारे पहले टर्म की शुरुआत में भारत वर्ल्ड इकोनॉमी में 10वें नंबर पर था, दूसरे टर्म में आज भारत दुनिया की 5वीं सबसे बड़ी इकोनॉमी है. और ये ट्रैक रिकॉर्ड के आधार पर मैं देश को ये भी विश्वास दिलाऊंगा, तीसरे टर्म में दुनिया की पहली 3 इकोनॉमीज में एक नाम भारत का होगा. ಏನ್ ಹೇಳಿದ್ದಾರೆ ಮೋದಿಯವರು, 2014 ನಾನು ಪ್ರಧಾನಮಂತ್ರಿ ಆದಾಗ ಭಾರತ ಇಡೀ ಪ್ರಪಂಚದಲ್ಲಿ 10ನೇ ದೊಡ್ಡ ಎಕಾನಮಿ ಆಗಿತ್ತು, ನನ್ನ 2ನೇ ಟರ್ಮಲ್ಲಿ 5ನೇ ದೊಡ್ಡ ಎಕಾನಮಿ ಆಯಿತು, ನನಗೆ 3ನೇ ಟರ್ಮ್ ಸಿಕ್ಕಿದ್ರೆ 3ನೇ ಟರ್ಮಲ್ಲಿ ಭಾರತ ಪ್ರಪಂಚದ 3ನೇ ದೊಡ್ಡ ಎಕಾನಮಿ ಆಗುತ್ತೆ, ಇದು ಮೋದಿಯ ಗ್ಯಾರಂಟಿ ಅಂತ ಭಾಷಣ ಮಾಡಿದ್ದಾರೆ. ಹೌದು, GDP ಪ್ರಕಾರ ಭಾರತ 5ನೇ ದೊಡ್ಡ ಎಕಾನಮಿ ಆಗಿದೆ. 5ನೇ ದೊಡ್ಡ ಎಕಾನಮಿ ಫಸ್ಟು ಅಮೆರಿಕಾ, ಆಮೇಲೆ ಚೈನಾ, ಆಮೇಲೆ ಜಪಾನು, ಜರ್ಮನಿ, 5ನೇದು ಭಾರತ ಇದೆ, 5ನೇ ದೊಡ್ಡ ಎಕಾನಮಿ ಆಗಿದೆ. ವಾಸ್ತವ ಏನು ಅಂತಂದರೆ, ಮೋದಿಯವರ ಆಡಳಿತದಲ್ಲಿ ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಏನು ವೇಗದಲ್ಲಿ ಬೆಳೀತೋ ಅದನ್ನು ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಇದೇ ದೇಶದ GDP ಎಷ್ಟು ವೇಗದಲ್ಲಿ ಬೆಳೆದಿತ್ತೋ ಅದು ಕಂಪೇರ್ ಮಾಡಿ ನೋಡ್ತಾ ಹೋದರೆ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗೋದೇನು ಅಂತಂದರೆ, ಮೋದಿಯವರು ಅವರಿಗೆ ಸಿಕ್ಕಂಥ ಅನುಕೂಲದಲ್ಲಿ, ಅನುಕೂಲ ಏನು, ಅವರು ಪ್ರಧಾನಮಂತ್ರಿ ಆದ ತಕ್ಷಣವೇ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗ್ತಾ ಬಂತು, ಅದರಿಂದ ದೊಡ್ಡ ಅನುಕೂಲ ಮೋದಿಯವ್ರಿಗಾಯಿತು ಆಡಳಿತ ನಡೆಸಲಿಕ್ಕೆ. ಅದನ್ನು ಬಳಸ್ಕೊಂಡು ಸರಿಯಾಗಿ ಆಡಳಿತ ನಡೆಸಿದ್ದಿದ್ರೆ, ದಕ್ಷವಾಗಿ ಆಡಳಿತ ನಡೆಸಿದ್ದಿದ್ರೆ, ಮತ್ತು ಡಿಮಾನಿಟೈಸೇಷನ್ನಂಥ ತಪ್ಪು ನಿರ್ಧಾರ ಕೈಗೊಳ್ಳದೇ ಇದ್ದಿದ್ದರೆ ನಮ್ಮ ದೇಶ 2 ವರ್ಷಗಳ ಮುಂಚೆಯೇ 5ನೇ ದೊಡ್ಡ ಎಕಾನಮಿ ಆಗ್ತಾ ಇತ್ತು, ಇದು ವಾಸ್ತವ. ಮತ್ತು 5ನೇ ದೊಡ್ಡ ಎಕಾನಮಿಯೋ 3ನೇ ದೊಡ್ಡ ಎಕಾನಮಿಯೋ ಅದು ಇಡೀ ದೇಶದ ಅಭಿವೃದ್ಧಿಯ ಪಥವನ್ನು ಏನು ಗುರುತಿಸಲ್ಲ ಆ್ಯಕ್ಚುಲಿ. ಈಗ ಉದಾಹರಣೆಗೆ ತಗೊಳ್ಳಿ, ಇವತ್ತು ಇಂಡಿಯಾ 5ನೇ ದೊಡ್ಡ ಎಕಾನಮಿ ಆಗಿದೆ, ಅಂದರೆ ನಮ್ಮ ದೇಶ GDP ಲೆಕ್ಕದಲ್ಲಿ ಫ್ರಾನ್ಸ್ಗಿಂತ ಮೇಲಿದೆ, ಇಂಗ್ಲೆಂಡ್ಗಿಂತ ಮೇಲಿದೆ. ಆದರೆ ಫ್ರಾನ್ಸಲ್ಲಿರೋ ಜನಗಳು, ಇಂಗ್ಲೆಂಡಲ್ಲಿರೋ ಜನಗಳಿಗೆ ಇರ್ತಕ್ಕಂಥ ಅನುಕೂಲ, ಅವ್ರಿಗಿರ್ತಕ್ಕಂಥ ಸಂಪಾದನೆ ನಮ್ಮ ದೇಶದ ಜನಗಳಿಗಿದೆಯಾ?
ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಐದನೇ ದೊಡ್ಡ ಎಕಾನಮಿ ಆಗಿದ್ದಾಗಲೂ ಕೂಡ ಈ ದೇಶದ 80 ಕೋಟಿ ಜನಗಳಿಗೆ ಉಚಿತವಾಗಿ ಆಹಾರ ಧಾನ್ಯ ಕೊಡ್ತೀನಿ ಇನ್ನು 5 ವರ್ಷ ಅಂತ ಮೋದಿಯವರೇ ಅನೌನ್ಸ್ ಮಾಡುವಂಥ ಲೆವೆಲಲ್ಲಿ ಈ ದೇಶದ 80 ಕೋಟಿಯಷ್ಟು ಜನ ಇದ್ದಾರೆ ಅಂದರೆ ಐದನೇ ದೊಡ್ಡ ಎಕಾನಮಿ ಆಗೋಕ್ಕೂ ನಮ್ಮ ದೇಶದ ಒಟ್ಟು ಡೆವಲಪ್ಮೆಂಟ್ಗೂ ಸಂಬಂಧ ಏನು ಅಂತ ಯಾವ ಮಟ್ಟಕ್ಕಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಿರಲಿ, ಒಟ್ಟಿನಲ್ಲಿ 5ನೇ ದೊಡ್ಡ ಎಕಾನಮಿ 2 ವರ್ಷ ಮುಂಚೆ ಆಗ್ತಿತ್ತು. ಮೋದಿ ಇಲ್ಲದೆ ಇನ್ಯಾರೇ ಇದ್ದಿದ್ರು ಅಥವಾ ಮೋದಿಯವರ ತಪ್ಪು ನಿರ್ಧಾರಗಳು ತಗೊಳ್ದೇ ಇದ್ದಿದ್ರು 5ನೇ ದೊಡ್ಡ ಎಕಾನಮಿ 2 ವರ್ಷ ಮುಂಚೆ ಆಗಿರ್ತಿತ್ತು. ಈಗಲೂ ಅಷ್ಟೇ, ಭಾರತ ಈಗ ವರ್ಷದಿಂದ ವರ್ಷಕ್ಕೆ 6-7% ವೇಗದಲ್ಲಿ ಭಾರತದ GDP ಬೆಳೀತಾ ಇದೆ. ಈ ಬೆಳವಣಿಗೆಯ ವೇಗ ಇರುವಾಗ ಮೋದಿಯವರು ಪ್ರಧಾನಮಂತ್ರಿ ಆಗಿರಲಿ, ಆಗಿಲ್ಲದೆ ಹೋಗಲಿ, ಇನ್ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಇನ್ನು 3-4 ವರ್ಷಗಳಲ್ಲಿ ಭಾರತ 3ನೇ ದೊಡ್ಡ ಎಕಾನಮಿ ಆಗೇ ಆಗುತ್ತೆ. ಜಪಾನ್ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿ ಇದು 3ನೇ ದೊಡ್ಡ ಎಕಾನಮಿ ಆಗೇ ಆಗುತ್ತೆ. ಇದರಲ್ಲಿ ಯಾವ ಸಂಶಯನೂ ಬೇಕಾಗಿಲ್ಲ. ಮೋದಿಯವರೇನು ಮಾಡಿದ್ದಾರೆ, ಇದು ಹೇಗಿದ್ದರೂ 3ನೇ ದೊಡ್ಡ ಎಕಾನಮಿ ಆಗೇ ಆಗುತ್ತೆ ಅಂತ ಗೊತ್ತು ಅವ್ರಿಗೆ, ಯಾರೇ ಇದ್ದರೂ ಆಗುತ್ತೆ ಅಂತ. ಹೀಗೆ ಸಹಜವಾಗೇ ಆಗುವುದನ್ನು ತನ್ನ ಭರವಸೆ ಎಂಬಂತೆ ಬಿಂಬಿಸಿ ಇದು ಮೋದಿಯ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ನಿಮಗೆ ಅರ್ಥ ಆಗಿರ್ತದೆ ಯಾವುದು ಈ ಹೊಸ ಭರವಸೆ, ಮತ್ತು ಇದನ್ನು ಯಾಕೆ ಮೋದಿಯವರು ಭರವಸೆ ಅಂತೇಳಿ ಕೊಟ್ಟಿದ್ದಾರೆ, ಯಾಕೆ ಇದು ಈಡೇರುತ್ತೆ ಬಹುತೇಕ ಅಂತ ನಿಮ್ಗೆ ಅರ್ಥ ಆಗಿರ್ತದೆ. ಮೂರನೇ ಮುಖ್ಯ ಪ್ರಶ್ನೆ, ಯಾಕೆ ಈ ರೀತಿ ಭರವಸೆ ಕೊಟ್ಟರು ಮೋದಿಯವರು ಅಂತ. ಮೋದಿಯವರು ಮೊದಲೇನು ಭರವಸೆಗಳು ಕೊಟ್ಟಿದ್ರು? ಉದ್ಯೋಗ ಸೃಷ್ಟಿ, ಬ್ಲ್ಯಾಕ್ ಮನಿ ವಾಪಸ್ ತರ್ತೀನಿ, ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಕೊಟ್ಟಿದ್ರು ಭರವಸೆಗಳನ್ನ. ಆ ಭರವಸೆಗಳನ್ನ ಈಡೇರಿಸೋ ಸಾಧ್ಯತೆ ಇರಲಿಲ್ಲ, ಅವ್ರಿಗೆ ಮನಸ್ಸು ಇರಲಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಲ್ಲೂ ಉದ್ಯೋಗ ಸೃಷ್ಟಿ 2 ಕೋಟಿ ಅಲ್ಲದೆ ಅವ್ರು 1 ಕೋಟಿನಾದ್ರು ಮಾಡ್ಬೋದಾಗಿತ್ತು ವರ್ಷಕ್ಕೆ, ಮಾಡಲಿಲ್ಲ. ಬ್ಲ್ಯಾಕ್ ಮನಿ 1 ಮಟ್ಟಕ್ಕಾದರೂ ವಾಪಸ್ ತರ್ಬೋದಾಗಿತ್ತು. ಅವ್ರು ನೀವೇ ಯೋಚನೆ ಮಾಡಿ, ಮೋದಿ ಅಂತ ಪವರ್ಫುಲ್ ಪ್ರೈಮ್ ಮಿನಿಸ್ಟರು ನಿಜವಾಗ್ಲೂ ಮನಸ್ಸು ಮಾಡಿದ್ದಿದ್ರೆ, ನಮ್ಮ ರಾಜಕೀಯ ಇತಿಹಾಸ ನಾವು ನೋಡ್ತಾ ಬಂದಾಗ ನಮಗಿರ್ತಕ್ಕಂಥ ರಾಜಕೀಯ ಇತಿಹಾಸದ ಅರಿವಿನಲ್ಲಿ ಇಂದಿರಾ ಗಾಂಧಿ ನಂತರ ಬಂದಿರತಕ್ಕಂಥ ಯಾರೇ ಪ್ರಧಾನಮಂತ್ರಿಗಳನ್ನ ತಗೊಂಡ್ರೆ ಅತ್ಯಂತ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಮೋದಿಯವರು. ಅವ್ರು ಮನಸ್ಸು ಮಾಡಿದ್ರೆ ಬ್ಲ್ಯಾಕ್ ಮನಿ ವಾಪಸ್ ತರೋಕ್ಕಾಗ್ತಿರ್ಲಿಲ್ವಾ? ತರಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಹೀಗಾದಾಗ ಏನಾಗುತ್ತೆ? ಜನ ಪ್ರಶ್ನೆ ಕೇಳ್ತಾರೆ, ಇವತ್ತು ಕೇಳ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಬ್ಲ್ಯಾಕ್ ಮನಿ ಬಗ್ಗೆ ಕೇಳ್ತಾ ಇದ್ದಾರೆ, ರೈತರು MSP ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ, ಮತ್ತು ಅದರಿಂದ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ರೈತರು. ಯಾಕೆಂದರೆ ರೈತರು ಗರಿವಿದೆ, ಅದು ಕೊಟ್ಟಿದ್ದರೆ ನಮ್ಗೆ ಅನುಕೂಲ ಆಗ್ತಾಯಿತ್ತು, ದೇಶಕ್ಕೂ ಅನುಕೂಲ ಆಗ್ತಾಯಿತ್ತು ಅಂತ ಅದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಬಗ್ಗೆ ಅಂತೂ ಪ್ರಶ್ನೆ ಕೇಳಿದಾಗ ಮೋದಿಯವರು ತಮ್ಮ ಮೊದಲನೇ ಟರ್ಮ್ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ, ಈ ಸ್ಟುಡಿಯೋ ಹೊರಗಡೆ ಪಕೋಡ ಮಾರ್ತಾ ಇರೋನು ದಿನಕ್ಕೆ 200-300 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅದು ಉದ್ಯೋಗ ಸೃಷ್ಟಿ ಅಲ್ವಾ ಅಂತ ಅತ್ಯಂತ ಬಾಲಿಷವಾದ ಉತ್ತರ ಕೊಟ್ಟು ನಗೆಪಾಟ್ಲಿಗೆ ಈಡಾಗಬೇಕಾದಂಥ ಸಂದರ್ಭ ಬಂತು. ಸೊ ಈ ರೀತಿ ಈಡೇರಿಸೋಕ್ಕೆ ಕಷ್ಟ ಆಗಿರೋ, ಮನಸ್ಸು ಇಲ್ಲದೆ ಇರೋ ಭರವಸೆಗಳನ್ನ ಕೊಟ್ಟು ಈಡೇರಿಸೋಕ್ಕಾಗ್ದೇ ಆಮೇಲೆ ಪ್ರಶ್ನೆ ಕೇಳಿದಾಗ ಅದನ್ನು ಎದುರಿಸೋಕ್ಕೂ ಆಗದೆ ಒದ್ದಾಡೋದ್ರ ಬದಲು ಸಹಜವಾಗಿ ಆಗುವಂಥ ವಿಷಯ ಇಟ್ಕೊಂಡು ಅದನ್ನು ಭರವಸೆ ರೂಪದಲ್ಲಿ ಕೊಟ್ಟು ಹೆಂಗಿದ್ರು 3 ವರ್ಷ ಆದಮೇಲೆ 4 ವರ್ಷ ಆಗೋ ಅಷ್ಟೊತ್ತಿಗೆ ಭಾರತ 3ನೇ ದೊಡ್ಡ ಎಕಾನಮಿ ಆಗುತ್ತೆ, ಆಗ 2029 ಎಲೆಕ್ಷನ್ ಬಂದಿರುತ್ತೆ, ಆಗ ಪುನಃ ನೋಡಿ ನಾನು ಭರವಸೆ ಕೊಟ್ಟಿದ್ದೆ ಈಡೇರಿಸಿದೆ ಅಂತ ಆರಾಮಾಗಿ ಹೇಳ್ಬೋದು. ಹೇಳುವುದರ ಮೂಲಕ ಜನರನ್ನು ಸುಲಭವಾಗಿ ನಂಬಿಸ್ಬೋದು. ಈ ದಾರಿಯನ್ನು ಮೋದಿಯವರು ಹಿಡಿದಿದ್ದಾರೆ. ಅಂದರೆ ಸಹಜವಾಗಿ ಆಗುವಂಥ ವಿಷಯಗಳನ್ನ ಇಟ್ಕೊಂಡು ಇನ್ನೊಂದು 3-4 ವರ್ಷದಲ್ಲಿ ಭಾರತವನ್ನು $5 trillion ಎಕಾನಮಿ ಮಾಡ್ತೇನೆ, ಅದು ಕೂಡ ಸಹಜವಾಗಿ ಆಗ್ತದೆ. $5 trillion ಎಕಾನಮಿ ಕೂಡ ಸಹಜವಾಗಿ ಆಗ್ತದೆ. ಈ ರೀತಿ ಸಹಜವಾಗಿ ಆಗುವಂಥ ವಿಷಯಗಳನ್ನ ಭರವಸೆ ರೂಪದಲ್ಲಿ ಕೊಟ್ಟು ಚುನಾವಣೆ ಹತ್ರ ಬಂದಾಗಲೋ ಮತ್ತೊಂದು ಟೈಮ್ನಲ್ಲ ನೋಡಿ ನಾನು ಭರವಸೆ ಕೊಟ್ಟಿದ್ದೆ ಈಡೇರಿಸಿದ್ದೆ ಅಂತ ಹೇಳಿಕೊಂಡು ಅದರ ಮೂಲಕ ಜನರನ್ನು ನಂಬಿಸುವ ಒಂದು ಸುಲಭವಾದ ದಾರಿಯನ್ನು ಮೋದಿಯವರು ಹಿಡಿದಿದ್ದಾರೆ. ಆದರೆ ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ಈ ಥರ ರಾಜಕಾರಣಿಗಳು ಮೂರ್ಖರಾಗಿಸದೆ ಇರುವ ದಾರಿಯಲ್ಲಿ ಹೋಗ್ತೀವೋ ಅರ್ಥ ಮಾಡಿಕೊಂಡು, ಅಥವಾ ಅರ್ಥ ಮಾಡ್ಕೊಳ್ಳದೆ ರಾಜಕಾರಣಿಗಳು ನಮ್ಮನ್ನು ಮೂರ್ಖರನ್ನು ಆಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ, ನಾವು ಮೂರ್ಖರಾಗಿ ಹೋಗ್ತಾನೆ ಇರ್ತೀವ ಅನ್ನೋದು ನಮಗೆ ನಿಮಗೆ ಬಿಟ್ಟಿತ್ತು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.